ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಮನಿವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ನೋಡ್ಕೊಂಬರೋಣ. ಅಕ್ಟೋಬರ್ 5 ಕಲಬುರಗಿಯಲ್ಲಿ ಜಿಲ್ಲಾ ಮಟ್ಟದ ಸಮಾವೇಶವೊಂದನ್ನು ನಡೆಸಲಾಗ್ತಾ ಇದೆ. ಇದು ರೈತ ಸಮಾವೇಶ. ರೈತರಿಗೆ ಇದ್ದಂತಹ ಸಮಸ್ಯೆಗಳು ಅಥವಾ ರೈತರು ಯಾವ ರೀತಿ ಬೇರೆ ಬೇರೆ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದಾರೆ, ಕೇಂದ್ರದ ಅಥವಾ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ಪಡೆದುಕೊಳ್ಳಬಹುದು, ಹೀಗೆ ಹಲವಾರು ಸಮಸ್ಯೆಗಳ ಕುರಿತಾಗಿ ಚರ್ಚಿಸೋದಕ್ಕಾಗಿರಬಹುದು ಅಥವಾ ಅಲ್ಲಿ ಅಭಿವೃದ್ಧಿ ಹೊಂದದಂತಹ ರೈತರನ್ನು ಯಾವ ರೀತಿ ಮಾದರಿಯನ್ನಾಗಿಟ್ಕೊಂಡು ಕೆಲಸವನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಮನೆ ಹಾಗಾದರೆ ಯಾವೆಲ್ಲ ರೈತರು ಅಂದರೆ ಯಾವೆಲ್ಲ ನಗರದ ರೈತರು ಅಲ್ಲಿಗೆ ಬರ್ತಾ ಇದ್ದಾರೆ, ಎಷ್ಟು ಜನ ಸೇರುವ ಸಾಧ್ಯತೆ ಇದೆ ನೋಡೋಣ. ಅವರಿಗೂ ಕೂಡ ನಮ್ಮ ರೈತ ಸಂಘದಿಂದ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ಮತ್ತು ವಿಶೇಷವಾಗಿ ಆಳಂದಲ್ಲೇ ಇವತ್ತೇನಪ್ಪ ಅಂತಂದ್ರೆ 175 ಕೋಟಿ ಇವತ್ತೇನಪ್ಪ ಅಂತಂದ್ರೆ ಅನುದಾನ ಈ ಬೆಳೆ ಪರಿಹಾರ ಇರ್ಬೋದು, ಮತ್ತು ಮುಖ್ಯಮಂತ್ರಿಯ ಪರಿಹಾರ ಇರ್ಬೋದು, ಬೆಳೆ ವಿಮೆ ಇರ್ಬೋದು, ಎಲ್ಲನೂ ಕೂಡ ಇವತ್ತು ರೈತರಿಗೆ ಬಂದದ್ದು. ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕೃತಜ್ಞತೆಯನ್ನು ಹೇಳ್ತೀನಿ. ಮತ್ತು ಮುಂದೆ ಬರೋಂಥ ಈಗೇನು ಬೆಳೆ ಈಗೇನು ಹೋಗ್ಯದ ಮಳೆಯಲ್ಲಿ ಅದನ್ನು ಕೂಡ ಅವರಿಗೆ ನಾವು ಒತ್ತಾಯ ಮಾಡೋದೇನಪ್ಪ ಅಂತಂದ್ರೆ ರೈತರಿಗೆ ಸೂಕ್ತವಾದ ಪರಿಹಾರ ಸಿಗಬೇಕು. ಇವತ್ತು ಏನಪ್ಪ ಅಂತಂದ್ರೆ ಒಂದು ರೈತರಿಗೆ ಒಂದು ಕುಟುಂಬಕ್ಕೆ ಒಂದು ಹಸು ಆದರೂ ಕೂಡ ಒದಗಿಸಿಕೊಟ್ರೆ ರೈತರು ಪೂಜೆ ನಡೀತದೆ, ಮಕ್ಕಳಿಗೆ ಸಾಲಿ ಫೀಸ್ ಕಟ್ಟೋಂಥದ್ದು ಅದನ್ನು ನಡೀತದೆ ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ. ನಾವು ಇದೇ ಅಕ್ಟೋಬರ್ 5 ಏನಪ್ಪ ಅಂತಂದ್ರೆ ನಾವು ರಂಗಮಂದಿರದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಬಡಗಲ್ಪುರ್ ನಾಗೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು ಸಮಾವೇಶ ಇಟ್ಕೊಂಡಿದ್ದೀವಿ. ಅವತ್ತಿನ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಲಹೆಗಾರರಾದಂಥ BR ಪಾಟೀಲ್ರು ಕೂಡ ಅವತ್ತು ಇರ್ತಾರೆ. ಮತ್ತು ನಮ್ಮ ಶಾಸಕರಾದ ಅಲಂಪ್ರಭು ಪಾಟೀಲ್ ಸರ್ ಅವರು ಕೂಡ ಇವತ್ತು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ನಮಗೆ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ಕೂಡ ನಮ್ಮ ರೈತ ಬಾಂಧವರಿಗೆ ತಿಳಿಸೋದಷ್ಟೇ, ಕಲಬುರಗಿ ಜಿಲ್ಲೆಯವರು ತಾವು ದಯಮಾಡಿ ರಂಗಮಂದಿರಕ್ಕೆ ರೈತರು ಬರಬೇಕು. ನೀವು ಇದ್ದರೆ ಇದು ನಿಮ್ಮ ಹೋರಾಟ, ಇದು ನಮ್ಮ ಹೋರಾಟ ಅಲ್ಲ. ಈಗ ಯಾರಾದರೂ ಈಗ ನೀವು ರೈತರು ಬಂದಿಲ್ಲ ಅಂದರೆ ನಿಮ್ಮದು ತೊಗರಿ ಬೆಳೆ ಮತ್ತು ನಿಮ್ಮ ಹೆಸರು ಉದ್ದ ಯಾವುದೂ ಬರೋಕ್ಕಿಲ್ಲ. ಎಲ್ಲ ಜನ ಸೇರಿದರೆ ಮಾತ್ರ ಈ ಸರ್ಕಾರಕ್ಕೆ, ಈ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ರೆ ಇದು ಎಲ್ಲ ಪರಿಹಾರ ಸಿಗ್ತದೆ ಅಂತೇಳಿ ನಾನು ಹೇಳ್ತೀನಿ. ಆದಷ್ಟು ನಮ್ಮ ಜಿಲ್ಲೆಯ ರೈತರು ಆದಷ್ಟು ನಮ್ಮ ಈ ನಮ್ಮ 5 ದಿನ ಸಮಾವೇಶಕ್ಕೆ ಎಲ್ಲರೂ ಭಾಗಿಯಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಹೇಳುತ್ತಾ ನಾನು ನಿಮಗೆ ವಿಷಯ. ರಾಜ್ಯದಲ್ಲಿ ಇದೀಗ ಈ ಬಾರಿಯ ಅತ್ಯುತ್ತಮ DC ಅಥವಾ ಜಿಲ್ಲಾಧಿಕಾರಿಯಾಗಿ ಧಾರವಾಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿರುವ ದಿವ್ಯಾ ಪ್ರಭು ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಈ ರೀತಿ ಅತ್ಯುತ್ತಮ ಜಿಲ್ಲಾಧಿಕಾರಿ ಎನಿಸಿಕೊಂಡವರಿಗೆ ಅರವಿಂದ್ ಬೆಲ್ಲದ್ರ ಅವರು ಸನ್ಮಾನಿಸಿ ಗೌರವಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಆ ದೃಶ್ಯಗಳು ಅನ್ನೋದನ್ನ ತೋರಿಸ್ತೇನೆ. ಲಿಂಗಾಯತ ಸಮಾಜದವರು ಒಗ್ಗಟ್ಟಾಗಿ ಇರಬೇಕು ಅಂತ ಮಾಜಿ IPS ಅಧಿಕಾರಿ ಶಂಕರ್ ಬಿದರಿ ಅವರು ಕರೆ ಕೊಟ್ಟಿದ್ದಾರೆ. ಈ ಲಿಂಗಾಯತರಲ್ಲೂ ಕೂಡ ಜಗಳಗಳಿದ್ದಾವೆ, ವೀರಶೈವರಾಗಿರಬಹುದು, ಲಿಂಗಾಯತರಾಗಿರಬಹುದು, ಅವರವರುಗಳಲ್ಲೇ ಮತ್ತೆ ಗುಂಪುಗಳಾಗಿದ್ದಾವೆ. ಹೀಗಾಗಿ ಆ ಮುನಿಸನ್ನು ಬಿಟ್ಟು ಸಿಟ್ಟನ್ನ ಪಕ್ಕಕ್ಕಿಟ್ಟು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಶ್ರಮಿಸಿ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಮಾಜಿ IPS ಅಧಿಕಾರಿ ನೋಡೋಣ. SIT ಯಾವುದಾದ್ರೂ ಪ್ರಕರಣದ ಕುರಿತು ತನಿಖೆಯನ್ನ ನಡೆಸ್ತಾ ಇರಬೇಕಾದ್ರೆ ಅವರ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗುವುದು ಅಂತ ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಹಾಗಾದ್ರೆ ಈ ಮುಂಚೆ ಈ ತರಹದ ಸಂಗತಿಗಳು ನಡೆದಿದ್ದಾವ, ಯಾಕೆ ಮಾತನ್ನ ಹೇಳಿದ್ರು ನೋಡೋಣ. ಯೋಜನೆಯ ಸಭೆ ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಸಂದೇಶ ರವಾನೆ ಎತ್ತಿನೋಳ ಯೋಜನೆ ಸಭೆ ಸರ್, DCM ನಿಮ್ದು ಅಲ್ಲ ರೀ. ನಾನು ನೋಡಿ, ನಾನು ನಾನೇ ಹೋಗ್ತೀನಿ. ನಮ್ದು ಎತ್ತಿನೋಳ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗಬೇಕು. ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ನನ್ನ ಕ್ಷೇತ್ರಕ್ಕೆ ಏನು ರಿಪೌಂಡಿಂಗ್ ಮಾಡೋದಕ್ಕೆ 5,000 ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದು ಅರ್ಧ ನನಗೆ 2,500 ನನ್ನ ಕ್ಷೇತ್ರಕ್ಕೆ ಬರ್ತದೆ, ಇನ್ನು 2,500 ದೊಡ್ಡಬಳ್ಳಾಪುರ ಕ್ಷೇತ್ರ. ಅದಕ್ಕೇ ಅದನ್ನು ಬದಲಾಯಿಸಿದ್ದೀನಿ.
ಸರ್ಕಾರ ಅದನ್ನ ಸ್ಟಾಪ್ ಮಾಡಿ ಮುಂದೆ ಎರಡು ಕಡೆ ಮೂರು ಕಡೆ ಪೋಸ್ಟ್ಪೋನ್ ಮಾಡೋದು ಅಂತ ಮಾಡಿದ್ದಾರೆ. ಅದನ್ನ ನಾವು ಆಗಬಾರ್ದು, ನಮ್ಮಲ್ಲೇ ಆಗ್ಬೇಕು ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಬರ್ತೀನಿ, ಚರ್ಚೆ ಮಾಡಬೇಕು. ಬೇಗ ನಮಗೆ ಬಹುಶಃ ಮುಂದಿನ ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ. ನಿಮಗೆ ಏನು ನಾವು ಭೇಟಿಯಾಗೋದೇನು ಹೊಸದಾಗತ್ತೆ. ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷ ಇದ್ದಾರೆ ಮತ್ತು ನಮ್ಮ ಡಿ ಸಿ ಎಂ. ನಾವು ಮಾತಾಡ್ಕೊಳ್ಳೋದೇ ಇನ್ನು ಯಾರು ಮಾತಾಡ್ಕೊಳ್ಬೋದು ಪರಿಸ್ಥಿತಿ ಸರ್, ಏನಾರಾಗಲಿ ನಾವು ಮಾತಾಡ್ಕೊಳ್ಳೋದು ಯಾರು ಮಾತಾಡ್ಕೊಬೋದು. ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಲ್ಲ. ಜೊತೆಗೆ ಆ ರೀತಿ ಎಲ್ಲ ಅದನ್ನ ನಾವು ನಮ್ಮ ಕೆಲಸ ಕಾರ್ಯಗಳಾಗಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ಒಂದು ಎಕ್ಸ್ಪ್ರೆಸ್ ಕೆನಾಲ್ ಅಂತೇಳಿ ಗುಬ್ಬಿಯಿಂದ ಕುಣಿಗಲ್ಗೆ ಮಾಡಕ್ಕೆ ಅದನ್ನ ಕೆಲಸ ಪ್ರಾರಂಭ ಮಾಡುವಾಗ ಅಲ್ಲಿ ಎಲ್ಲ ಬಂದಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಈಗ ಅವರೇ ನೀರಾವರಿ ಸಚಿವರು ಮಾಡಿದ್ದಾರೆ. ಅವರು ವರದಿ ಕೊಟ್ಟ ಮೇಲೆ ಮುಂದುವರಿ ಎಲ್ಲ ಇದಕ್ಕೆ ಇದನ್ನ ನೀವು ಕರೆದರೆ ಅರ್ಥ ಸರ್. ಎಲ್ಲ ನಾಳೆ ಅವ್ರು ಈಗ ಸರ್ಕಾರ ಬೆಳೆಸಕ್ಕೆ